ನಮಸ್ತೆ, ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ಕಾನ್ಪುರದ ಸುನೀತಾ. ಈ ಪವಾಡವು ಸಖತ್ ಚೌತ್ ಸಂದರ್ಭದಲ್ಲಿ ಸಂಭವಿಸಿತು. ಅಂದು ನಾನು ಮಾಡಬೇಕಿದ್ದ ಉಪವಾಸವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಶ್ರೀ ಅಮ್ಮ ಭಗವಾನರಿಗೆ ದೀಪವನ್ನು ಹಚ್ಚಲು ಬೇಗನೆ ಎದ್ದೆ. ಕಾನ್ಫರೆನ್ಸ್ನ ಸಮಯದಲ್ಲಿ ಪೂಜೆಯನ್ನು ಮಾಡುತ್ತಿರುವಾಗ ಶ್ರೀ ಪರಂಜ್ಯೋತಿಯು ದೀಪದಲ್ಲಿ ಪ್ರತ್ಯಕ್ಷವಾದರು. ಶ್ರೀ ಪರಂಜ್ಯೋತಿಯವರ ಉಪಸ್ಥಿತಿಯು ಕೊಠಡಿಯನ್ನು ತುಂಬಿತು. ಕೂಡಲೇ ನನ್ನ ಮಗಳಿಗಾಗಿ ಪ್ರಾರ್ಥಿಸುವಂತೆ ಬಲವಾದ ಒತ್ತಾಸೆಯುಂಟಾಯಿತು. ನಮ್ಮಿಬ್ಬರ ನಡುವೆ ಇರುವ ಸಮಸ್ಯೆಗಳನ್ನು ಹಿತಕರವಾಗುವಂತೆ ಮಾಡಲು ನನ್ನ ಭಗವಾನರ ಸಹಾಯವನ್ನು ಕೋರಿದೆ. ಅದೇ ದಿನ ಸ್ವಲ್ಪ ಸಮಯದ ನಂತರ ಆಕೆಯು ನನ್ನ ಬಳಿ ಬಂದು ಪೂಜೆಯ ಉದ್ದೇಶದ ಬಗ್ಗೆ ನನ್ನಲ್ಲಿ ಕೇಳಿದಳು. ನಾನು ಆ ದಿನದ ಪೂಜೆಯು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಮಾಡಲಾಗುವುದೆಂದು ತಿಳಿಸಿದೆ. ಹೇಗೋ ಏನೋ ಇದು ಅವಳನ್ನು ಸಂತೋಷಪಡಿಸಿತು. ಆಶ್ಚರ್ಯವೆಂಬಂತೆ ಆಕೆಯು ನನಗೆ ಸಹಾಯ ಮಾಡುತ್ತಾ ಮನೆ ಕೆಲಸದ ಬಗ್ಗೆ ಆಸಕ್ತಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಳು. ಅವಳ ನಡವಳಿಕೆಯಲ್ಲಿನ ಈ ಬದಲಾವಣೆಯು ಆಶ್ಚರ್ಯಕರವಾಗಿತ್ತು. ಅವಳು ಮತ್ತೆ ಅಲ್ಲಿಯವರೆಗಿನ ತನ್ನ ಒರಟು ನಡವಳಿಕೆಯನ್ನು ಒಪ್ಪಿಕೊಳ್ಳುತ್ತಾ ತನ್ನ ತಪ್ಪುಗಳನ್ನು ಹಾಗೂ ನನಗೆ ಉಂಟು ಮಾಡಿದ ಘಾಸಿಯನ್ನು ಕುರಿತು ಕ್ಷಮೆಯನ್ನು ಯಾಚಿಸಿದಳು. ಅಂದಿನಿಂದ ಅವಳು ಎಲ್ಲ ಆನಂದ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಲು ಉತ್ಸುಕಳಾಗಿದ್ದಾಳೆ. ಶ್ರೀ ಪರಂಜ್ಯೋತಿ ಕಲ್ಕಿಯೊಂದಿಗಿನ ಅವಳ ಬಂಧವು ಬಹಳಷ್ಟು ಸುಧಾರಿಸಿದೆ. ನನ್ನ ಜೀವನವನ್ನು ಅವರ ದೈವಿಕ ಉಪಸ್ಥಿತಿಯಿಂದ ತುಂಬಿಸುವುದರ ಮೂಲಕ ನನ್ನ ಮಗಳಲ್ಲಿ ಅಂತಹ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ತಂದ ಅತ್ಯಂತ ಪ್ರೀತಿಯ ಪರಂಜ್ಯೋತಿ ಕಲ್ಕಿಯವರಿಗೆ ಬಹಳವಾಗಿ ಕೃತಜ್ಞಳಾಗಿದ್ದೇನೆ. ಭಗವತ್ ಸಾಕ್ಷಾತ್ಕಾರ ಪ್ರದಾತ ನನ್ನ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಜಯವೆನ್ನಿ.